ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ತೆಲಂಗಾಣದ ವಾರಂಗಲ್ ನಗರ ಜಿಲ್ಲೆಯ ಸುಬೇದಾರಿ ಪ್ರದೇಶದಲ್ಲಿ 9 ತಿಂಗಳ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಿಗಳಿಗೆ ಶಿಕ್ಷೆಗಾಗಿ ಆಗ್ರಹಿಸಿ ನಡೆಯುತ್ತಿದ್ದ ಪ್ರತಿಭಟನೆ ವೇಳೆಯಲ್ಲಿ ಬೆಂಕಿಯಿಂದ 4 ಬಿಜೆಪಿ ಕಾರ್ಯಕರ್ತರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಅಪ್ರಾಪ್ತ ಬಾಲಕಿಯ ಕುಟುಂಬಸ್ಥರಿಗೆ ನ್ಯಾಯ ದೊರಕಿಸಬೇಕು ಹಾಗೂ ಸರ್ಕಾರದ ಪ್ರತಿಕ್ರಿಯೆಗಾಗಿ ಒತ್ತಾಯಿಸಿ ವಾರಂಗಲ್ ನಗರ ಬಿಜೆಪಿ ಅಧ್ಯಕ್ಷೆ ರಾವ್ ಪದ್ಮಾ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ನಡೆಸುತ್ತಿದ್ದ ಪ್ರತಿಭಟನೆ ವೇಳೆಯಲ್ಲಿ ಈ ಘಟನೆ ನಡೆದಿದೆ. ಬಿಜೆಪಿ ಕಾರ್ಯಕರ್ತ ರಾಜು ಎಂಬಾತ ಪೆಟ್ರೋಲ್ ತಂದು ಪ್ರತಿಕೃತಿ ದಹಿಸಲು ಪ್ರಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಕಿಯ ಜ್ವಾಲೆ ಸುತ್ತಮುತ್ತ ಹರಡಿ 4 ಬಿಜೆಪಿ ಕಾರ್ಯಕರ್ತರಿಗೆ ಸುಟ್ಟ ಗಾಯಗಳಾಗಿವೆ. ಶ್ರೀನಿವಾಸ್ ಎಂಬುವರಿಗೆ ಶೇಕಡ 30% ಸುಟ್ಟು ಗಾಯಗಳಾಗಿವೆ. ರಾವ್ ಪದ್ಮಾ ಸೇರಿದಂತೆ ಇತರ 3 ಸಣ್ಣ ಪ್ರಮಾಣದ ಸುಟ್ಟ ಗಾಯಗಳಾಗಿವೆ ಎಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸದಯ್ಯ ತಿಳಿಸಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುತ್ತಿದ್ದ ಪೊಲೀಸ್ ವಾಹನಕ್ಕೆ ಹಾನಿಯಾಗಿದೆ. ಈ ಘಟನೆ ಸಂಬಂಧ 2 ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಕಾನೂನುಬಾಹಿರ ಚಟುವಟಿಕೆ ಹಾಗೂ ಪೊಲೀಸ್ ವಾಹನಕ್ಕೆ ಹಾನಿ ಸಂಬಂಧ ಪ್ರತಿಭಟನಾಕಾರರ ವಿರುದ್ಧ 2 ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಎಂದು ಸದಯ್ಯ ಹೇಳಿದ್ದಾರೆ. ಪ್ರಯಾಣಿಕರನ್ನ ಹೊತ್ತು ಸಾಗುತ್ತಿದ್ದ ಬಸ್ ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮ 6 ಮಂದಿ ಮೃತಪಟ್ಟಿದ್ದು 39 ಜನರು ಗಾಯಗೊಂಡಿದ್ದಾರೆ. ಪ್ರಯಾಣಿಕರನ್ನ ಹೊತ್ತು ಸಾಗುತ್ತಿದ್ದ ಬಸ್ ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮ 6 ಮಂದಿ ಮೃತಪಟ್ಟ ಘಟನೆ ಜಾರ್ಖಂಡ್ನ ಗವ್ಹಾರ್ದಲ್ಲಿ ಸಂಭವಿಸಿದೆ. ಜಾರ್ಖಂಡ್ನ ಗವ್ಹಾರ್ದಲ್ಲಿ ಪ್ರಯಾಣಿಕರನ್ನ ಹೊತ್ತು ಸಾಗುತ್ತಿದ್ದ ಬಸ್ ಕಂದಕಕ್ಕೆ ಉರುಳಿ ಬಿದ್ದಿದೆ. ಇದರ ಪರಿಣಾಮ 6 ಮಂದಿ ಪ್ರಯಾಣಿಕರು ಮೃತಪಟ್ಟಿದ್ದು 39 ಜನರು ಗಾಯಗೊಂಡಿದ್ದಾರೆ. ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಮುಂದುವರೆದಿದ್ದು ಸಾವು ನೋವು ಹೆಚ್ಚಾಗುವ ಸಾಧ್ಯತೆ ಇದೆ. ಘಟನೆಗೆ ಕಾರಣ ಎನ್ನುವುದು ಸದ್ಯ ತಿಳಿದು ಬಂದಿಲ್ಲ. ಇತ್ತೀಚೆಗೆ ಹಿಮಾಲಯ ಪ್ರದೇಶದ ಕಲುವಿನಲ್ಲಿಯೂ ಬಸ್ ಕಂದಕಕ್ಕೆ ಉರುಳಿ ಬಿದ್ದ ದುರಂತ ನಡೆದಿತ್ತು. 44 ಹೆಚ್ಚು ಜನರು ಮೃತಪಟ್ಟಿದ್ದರು. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಗೋಪಿ ವೃತ್ತದಲ್ಲಿರುವ ಮಹಾನಗರ ಪಾಲಿಕೆಗೆ ಸೇರಿದ ದೇವರಾಜ್ ಅರಸ್ ವಾಣಿಜ್ಯ ಸಂಕೀರ್ಣ ಬಿಲ್ಡಿಂಗ್ನಲ್ಲಿ ಬಹು ವರ್ಷಗಳಿಂದ ಬಾಡಿಗೆಗಿದ್ದ ಬಾಡಿಗೆದಾರರು ಬಾಡಿಗೆ ಸರಿಯಾಗಿ ಕಟ್ಟದೆ ಸುಮಾರು ವರ್ಷದಿಂದ ಮಹಾನಗರ ಪಾಲಿಕೆಯ ಸರ್ಕಾರಕ್ಕೆ ವಂಚಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾ ಬಂದಿದ್ದಾರೆ. ಹಾಗೇನೇ ಯಾರಾದರೂ ದಕ್ಷ ಆಯುಕ್ತರು ಮಹಾನಗರ ಪಾಲಿಕೆಯ ಕುರ್ಚಿಯಲ್ಲಿ ಕುಳಿತು ತಪ್ಪದೇ ಬಾಡಿಗೆ ವಸೂಲಾತಿಗೆ ಕಳುಹಿಸಿದರೆ ತಕ್ಷಣವೇ ಹಿಂದಿನ ಮಾಜಿ ಶಾಸಕರಿಂದ ಕರೆ ಮಾಡಿಸಿ ಆಯುಕ್ತ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದರು. ಕೊನೆಗೆ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಅಟ್ಟಹಾಸ ಮೆರೆದು ಬೇರೆಯವರಿಗೆ ಒಳಬಾಡಿಗೆ ಕೊಟ್ಟು ಪುಕ್ಸಟ್ಟೆ ಬಾಡಿಗೆ ಹಣ ತಿಂದು ಮಹಾನಗರ ಪಾಲಿಕೆಗೆ ಸುಮಾರು 10 ಲಕ್ಷದ ಹತ್ತಿರ 1.5 ಅಂಗಡಿಯ ಮಾಲೀಕ ಬಾಡಿಗೆದಾರರು ಒಟ್ಟು 18 ಮಳಿಗೆಗಳ ಬಾಡಿಗೆದಾರನು ಉಳಿಸಿಕೊಂಡು 10 ಕೋಟಿಗೂ ಅಧಿಕ ಬಾಡಿಗೆ ಕಟ್ಟದೆ ವ್ಯವಹಾರ ವಹಿವಾಟನ ನಡೆಸಿ ಮೋಸ ಮಾಡಿದ್ದರು. ಹೈಕೋರ್ಟ್ ಮೊರೆ ಹೋಗಿದ್ದರಿಂದ ಈಗಿನ ದಕ್ಷ ದಿಟ್ಟತನದ ಆಯುಕ್ತೆ ಚಾರುಲತಾ ಸೋಮನಾಳ್ ಅವರಿಗೆ ಹೈಕೋರ್ಟ್ ಸರ್ಕಾರಕ್ಕೆ ಮಹಾನಗರ ಪಾಲಿಕೆಗೆ ವಂಚಿಸುತ್ತಿರುವ ಬಾಡಿಗೆದಾರರನ್ನ ಖಾಲಿ ಮಾಡಿಸಿ ಬಾಗಿಲು ಮುಚ್ಚಿ ಬೀಗ ಮುರಿದ್ರೆ ಒಡೆದು ಮತ್ತು ಒಳಬಾಡಿಗೆ ಕೊಟ್ಟು ಮಹಾನಗರ ಪಾಲಿಕೆಯ ಕಾನೂನು ರೀತಿನೀತಿ ಕಾಯ್ದೆಗಳನ್ನು ಉಲ್ಲಂಘಿಸುವುದರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ನ್ಯಾಯಾಲಯದ ಸೂಚನೆ ಮೇರೆಗೆ ಈ ಕಳೆದ 3 ದಿನಗಳ ಹಿಂದೆ ಕಟ್ಟುನಿಟ್ಟಿನ ಶಿಸ್ತಿನ ಅಧಿಕಾರ ಉಪಾಯುಕ್ತರಾದ ಬಾಲಾಜಿರಾವ್ ನೇತೃತ್ವದ ತಂಡದಿಂದ ಹೈಕೋರ್ಟ್ ಆದೇಶದ ಮೇರೆಗೆ ಕ್ಷಿಪ್ರ ಕಾರ್ಯಾಚರಣೆಯೊಂದಿಗೆ ಕೋಟೆ ಪೊಲೀಸರ ಸಹಯೋಗದೊಂದಿಗೆ ಮಹಾನಗರ ಪಾಲಿಕೆಗೆ ಸೇರಿದ ಮಳಿಗೆಗಳನ್ನು ಬಾಡಿಗೆದಾರರಿಂದ ವಶಕ್ಕೆ ಪಡೆದು ಬಾಗಿಲು ಮುಚ್ಚಿ ಬೀಗ ಮುದ್ರೆ ಹಾಕಿ ಒಟ್ಟು ಮೊತ್ತ 10 ಕೋಟಿಗೂ ಅಧಿಕ ಬಾಡಿಗೆ ವಸೂಲಾತಿಗೆ ಇಂದು ಮುಂಜಾನೆ 10 ಗಂಟೆಯಿಂದ 18 ಮಳಿಗೆಗಳನ್ನು ಮಹಾನಗರ ಪಾಲಿಕೆ ವಶಕ್ಕೆ ಪಡೆಯಲಾಗಿದೆ. ಆದರೆ ಗುಲ್ವಾಡಿ ಸ್ಟುಡಿಯೋ ಮಾಲೀಕ ಮಹಾನಗರ ಪಾಲಿಕೆಯಿಂದ ಸ್ವಂತ ಉದ್ಯೋಗ ಮಾಡಲು ವ್ಯಾಪಾರ ವಹಿವಾಟು ನಡೆಸಲು ಮಹಾನಗರ ಪಾಲಿಕೆಯ ಷರತ್ತುಗಳಿಗೆ ಬದ್ಧನಾಗಿ ಅಗ್ರಿಮೆಂಟ್ ಮಾಡಿಕೊಟ್ಟು ಮಳಿಗೆಯನ್ನ ಪಡೆದು ಈಗ ಆ ವ್ಯಕ್ತಿ ಯಾವ ಮಳಿಗೆಯಲ್ಲಿ ಯಾವ ಅಂಗಡಿ ವಹಿವಾಟು ನಡೆಸುತ್ತಿದ್ದಾರೆ ಅಥವಾ ಯಾರಿಗೆ ಒಳಬಾಡಿಗೆ ಕೊಟ್ಟಿದ್ದಾರೆ ಎಂಬುದನ್ನು ಅಧಿಕಾರಿಗಳು ಪರಿಶೀಲಿಸಬೇಕಾಗಿದೆ. ಸಿಎಂಸಿ ಕಾನೂನು ಕಾಯ್ದೆಗಳನ್ನ ಗಾಳಿಗೆ ತೂರಿ ಒಳಬಾಡಿಗೆ ಕೊಟ್ಟಿದೆ ಆದಲ್ಲಿ ಆ ಮಳಿಗೆನ ಮಹಾನಗರ ಪಾಲಿಕೆ ವಶಕ್ಕೆ ಪಡೆದು ಅಂಗಡಿ ವಹಿವಾಟನ್ನ ನಡೆಸಲು ಪರವಾನಗಿ ಪಡೆದು ಒಳಬಾಡಿಗೆ ಗುಲ್ವಾಡಿ ಸ್ಟುಡಿಯೋ ಮಾಲೀಕ ಕೊಟ್ಟಿದ್ದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಮಹಾನಗರ ಪಾಲಿಕೆ ಆಯುಕ್ತರು ದಾಖಲಿಸುವಂತೆ ಮನವಿ ಇದೆ. ವನಕಲು ಮಲ್ಲೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಬಸವ ರಮಾನಂದ ಮಹಾಸ್ವಾಮಿಗಳು ಪತ್ರಕರ್ತರ ಮೇಲಿನ ಹಲ್ಲೆಯ ಕುರಿತು ಮಾತನಾಡಿದರು. ವನಕಲು ಮಲ್ಲೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಬಸವ ರಮಾನಂದ ಮಹಾಸ್ವಾಮಿಗಳವರು ಮಾತನಾಡಿ, ಈಗಿನ ದಿನಮಾನಗಳಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಆಗುತ್ತಿದೆ, ಇನ್ನು ಮುಂದೆ ಹಲ್ಲೆ ಆಗಬಾರದೆಂದು ಭಾರತ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಪುತ್ರರಾಜ್ ಪಾಟೀಲ್ ಎಂಬ ವ್ಯಕ್ತಿಯ ಮೇಲೆ, ಪತ್ರಕರ್ತರ ಮೇಲೆ ಹಲ್ಲೆ ನಡೆದಿರುವಂಥದ್ದು ಅದು ಖಂಡನೀಯವಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ವೀರಾಪುರ ಗ್ರಾಮದಲ್ಲಿ ಈ ಒಂದು ಹಲ್ಲೆ ನಡೆದಿರುವಂಥದ್ದು
ಬಸವರಾಜ್ ಪಾಟೀಲ್ ಎನ್ನುವಂತಹ ಪ್ರಾಮಾಣಿಕ ಪತ್ರಕರ್ತರು. ಇವತ್ತು ನಮ್ಮಲ್ಲಿ ನಾಲ್ಕು ಅಂಗಗಳನ್ನು ಗುರುತಿಸ್ತೀವಿ. ಒಂದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ನಾಲ್ಕನೇದು ಪತ್ರಕಾಂಗ ಅನ್ನುವಂಥದ್ದು. ಇವತ್ತು ಒಂದು ಸಂವಿಧಾನಾತ್ಮಕವಾಗಿರುವಂತಹ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರನ್ನ ಇನ್ನೊಬ್ಬರು ದಮನ ಮಾಡುವಂಥ ವ್ಯವಸ್ಥೆ ಅದು ಖಂಡನೀಯವಾಗಿರುವಂಥದ್ದು. ಕರ್ನಾಟಕ ಪ್ರೆಸ್ ಕ್ಲಬ್ಬು ರಾಜ್ಯಾಧ್ಯಕ್ಷರಾಗಿರುವಂಥ ಶಿವಕುಮಾರ್ ಅವರ ಹತ್ರ ಮಾತನಾಡಿ, ಇವತ್ತು ನಾವೆಲ್ಲ ಮಠಾಧೀಶರು ಸೇರಿ ಆ ವ್ಯಕ್ತಿಗೆ ನ್ಯಾಯ ಒದಗಿಸಬೇಕು ಅನ್ನುವಂಥದ್ದು, ಅಂತಹವರ ಮೇಲೆ ಹಲ್ಲೆಯಾಗಿರುವುದನ್ನು ಖಂಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಒಂದು ಬರುವಂಥ ತಿಂಗಳು 10ನೇ ತಾರೀಕು ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ಪ್ರಾಮಾಣಿಕವಾಗಿರುವಂತಹ ಪತ್ರಕರ್ತರ ಮೇಲೆ ಹಲ್ಲೆಯಾದರೆ ನಾವು ಮಠಾಧೀಶರು, ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು ಎಲ್ಲರೂ ಬೀದಿಗೆ ಇಳಿದು ಹೋರಾಟ ಮಾಡುವಂಥ ಸಂದರ್ಭಗಳು ಬರ್ತವೆ ಅನ್ನುವಂಥದ್ದು. ಇದು 10ನೇ ತಾರೀಕು ಈ ಹೋರಾಟವನ್ನು ಈಗಾಗಲೇ ಮಾತನಾಡ್ತಾ ಇದ್ದೇವೆ. ಆ ಬಸವರಾಜ್ ಪಾಟೀಲ್ರವರು ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿ, ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ತಿದ್ದುವಂತಹ ಒಂದು ವ್ಯವಸ್ಥೆ ಎಂದರೆ ಅದು ಮಾಧ್ಯಮ ಅನ್ನುವಂಥದ್ದು. ಆ ಮಾಧ್ಯಮದವರ ಮೇಲೆ ಅಲ್ಲೇ ನಡೀತಾ ಇರುವಂಥದ್ದು ಇದೆಯಲ್ಲ, ಅದು ಉಳ್ಳವರು ಇಲ್ಲದವರ ಮೇಲೆ ಮಾಡುವಂಥ ನಿರಂತರವಾದ ಒಂದು ಷಡ್ಯಾಂತರ ಅನ್ನುವಂಥದ್ದು. ಇದಕ್ಕೆ ಸರ್ಕಾರ ಆ ಪತ್ರಕರ್ತರಿಗೆ ಒಂದು ಪ್ರೊಟೆಕ್ಷನನ್ನು ಕೊಡುವಂಥದ್ದು, ಅವರಿಗೆ ಒಂದು ಕಾನೂನಾತ್ಮಕವಾಗಿ ಒಂದು ಸಂವಿಧಾನದ ಅಡಿಯಲ್ಲಿ ಅವರಿಗೆ ಒಂದು ನ್ಯಾಯ ಒದಗಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂಥದ್ದು. ಸರ್ಕಾರ ಇದನ್ನು ಎಚ್ಚೆತ್ತುಕೊಳ್ಳಿಲ್ಲ, ಇವರಿಗೆ ರಕ್ಷಣೆ ಕೊಡಲಿಲ್ಲ ಅಂದರೆ ಮಠಾಧೀಶರು, ಪ್ರಗತಿಪರ ಚಿಂತಕರು ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭ ಬರುತ್ತೆ ಅನ್ನುವಂಥದ್ದು. ಈಗಾಗಲೇ ಅನೇಕ ಜನರು ಇಂತಹ ಅನೇಕ ಅಮೆರಿಕದ ಇಂಡಿಯನ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಹಾಗೂ ಬೋರ್ಡ್ ಆಫ್ ಡೈರೆಕ್ಟರ್ ಸತೀಶ್ ಅವರು ಪತ್ರಕರ್ತರ ಮೇಲಾಗುತ್ತಿರುವ ದೌರ್ಜನ್ಯವನ್ನ ಖಂಡಿಸಿದರು. ಅಮೆರಿಕದ ಇಂಡಿಯನ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಹಾಗೂ ಬೋರ್ಡ್ ಆಫ್ ಡೈರೆಕ್ಟರ್ ಆದಂತಹ ಸತೀಶ್ ನಂಜಪ್ಪನವರು ಪತ್ರಕರ್ತರ ಮೇಲಾಗುತ್ತಿರುವ ದೌರ್ಜನ್ಯವನ್ನ ಖಂಡಿಸಿದ್ದಾರೆ. ಸಮಸ್ಯೆಯ ಬಗ್ಗೆ ಮಿಡಿದು ಪತ್ರಕರ್ತರ ರಕ್ಷಣೆಗಾಗಿ ಹಾಗೂ ಸುಸಂಸ್ಕೃತ ಸಮಾಜಕ್ಕಾಗಿ ಕೋರಿಕೊಳ್ಳುತ್ತಿರುವುದಾಗಿ ಹೇಳಿದ್ದಾರೆ. ಜನರಲ್ ಸೆಕ್ರೆಟರಿ ಕಮ್ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಮಾತಾಡ್ತಿದ್ದೀನಿ. ಶಿವಕುಮಾರ್ ಅವರಿಂದ ಒಂದು ವಿಷಯ ಗೊತ್ತಾಯಿತು. ಕರ್ನಾಟಕದಲ್ಲಿ ಪತ್ರಕರ್ತರ ಮೇಲೆ ಒಂದು ಹಲ್ಲೆ ನಡೆದಿದೆ ಅಂತೇಳಿ. ನಾವು ಈ ವರ್ಷ ಮಹಾತ್ಮ ಗಾಂಧೀಜಿ ಅಂಥ ಮಹಾತ್ಮರು ನಮ್ಮ ದೇಶದಲ್ಲಿ ಹುಟ್ಟಿ ಅದನ್ನು 150ನೇ ವರ್ಷವಾಗಿ ಆಚರಣೆ ಮಾಡಿ ನಮ್ಮ ಪಿತಾಮಹನಿಗೆ ಗೌರವ ಸಲ್ಲಿಸ್ತಿದ್ದೀವಿ. ಆದರೆ ಇಂಥ ಟೈಮ್ನಲ್ಲಿ ನಡೀತಿರೋ ಅಂಥ ಈ ರೀತಿ ಕೃತ್ಯಗಳು ಮಹಾನ್ ಖಂಡನೀಯವಾದಂಥವು. ಅದರಲ್ಲೂ ಪತ್ರಕರ್ತರು ಒಳ್ಳೆಯದನ್ನು ಮಾತ್ರನೇ ತೋರಿಸ್ಬೇಕು ಅಂತ ಅಂದರೆ ಅದು ಪ್ರಪಂಚದಲ್ಲಿ ಯಾವ ರೀತಿ ಘಟನೆ ನಡೆದಿರುತ್ತೋ ನೈಜವಾಗಿ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸಗಳನ್ನ ಮಾಡ್ತಾರೆ. ಶ್ರೇಷ್ಠವಾಗಿ ತುಂಬ ಆರ್ಡ್ ಅವರ್ಸಲ್ಲಿ ಕೆಲಸ ಮಾಡ್ತಾರೆ, ಡಿಫ್ರೆಂಟ್ ವೆದರಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಉದ್ದೇಶ ಒಂದೇ, ನಡೆದಿರೋ ಅಂಥ ಸುದ್ದಿ ಎಲ್ಲ ಜನರಿಗೂ ತಲುಪಬೇಕು, ಎಲ್ಲರನ್ನೂ ಇನ್ಫಾರ್ಮೇಟಿವ್ ಆಗಿ ಇಟ್ಟಿರಬೇಕು ಅಂತೇಳಿ. ಸೊ ಯಾರನ್ನೂ ಬ್ಲ್ಯಾಕ್ ಬಾಕ್ಸಲ್ಲಿ ಇರದಿರೋಂಥದ್ದಕ್ಕೆ, ಎಲ್ಲರೂ ಅಪ್ಡೇಟ್ ಆಗಿರೋಂಥದ್ದಕ್ಕೆ ಈಗ ಪತ್ರಕರ್ತರು ಈ ಪತ್ರಿಕೋದ್ಯಮ ಅಂತ ಅನ್ನೋದು ಕೊಡ್ತಾ ಇರೋವಂಥ ಕೊಡುಗೆನೇ ಅದನ್ನೆಲ್ಲ ನಿಜ ಮಾಡಿರೋವಂಥದ್ದು. ಸೊ ಅಂಥ ಜಾಗದಲ್ಲಿ ಕೆಲಸ ಮಾಡೋವಂಥವ್ರಿಗೆ ನಾವು ಯಾವತ್ತೂ ಆದಷ್ಟು ಗೌರವಯುತವಾಗಿ ನಡ್ಕೊಳ್ಳೋವಂಥದ್ದು. ಯಾಕೆಂದರೆ ಅವ್ರು ಕೊಡೋವಂಥ ಇನ್ಫಾರ್ಮೇಷನಿಂದ ನಮಗದು ಒಂದು ನ್ಯೂಸ್ ಆಗಿರ್ಬೋದು, ಆದರೆ ನಮ್ಮ ಜ್ಞಾನ ಮಟ್ಟವನ್ನು ಹೆಚ್ಚು ಮಾಡೋವಂಥದ್ದು. ಅದು ಯಾವುದೇ ರೀತಿಯಾದ ಈ ರೀತಿ ಹಲ್ಲೆ ಮಾಡೋವಂಥದ್ದು, ಪತ್ರಕರ್ತರನ್ನು ಅಗೌರವಗೊಳಿಸೋವಂಥದ್ದು ಭಾರಿ ಖಂಡನೀಯ. ಈ ವಿಷಯನ ನಮಗಿಲ್ಲಿ ಕೇಳಿದಾಗ ಭಾರಿ ಬೇಜಾರಂತ ಅನ್ನಿಸ್ತು. ನಾನು ಒಂದು ಸ್ಟ್ರಾಂಗ್ ಆಗಿ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಪತ್ರಕರ್ತರನ್ನ ಗೌರವಿಸೋಣ. ಈ ರೀತಿಯಾದಂಥ ಯಾವುದೇ ಕಾರ್ಯಕ್ರಮಗಳಿಗೆ ಈ ಥರ ಹಲ್ಲೆ ಮಾಡೋವಂಥ ಕೃತ್ಯಗಳನ್ನ, ಇವು ಹೇಯ ಕೃತ್ಯ,
ಜನಹಿತ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ರಾಜ್ಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನ ನಯನ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ನಂಜಾವಧೂತ ಮಹಾಸ್ವಾಮಿಗಳು, ಸಿದ್ದರಾಮ ಮಹಾಸ್ವಾಮಿಗಳು, ಜನಪ್ರಿಯ ಶಾಸಕರಾದ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಸುರೇಶ್ ಗೌಡನವರು, ಸನ್ಮಾನ್ಯ ಶ್ರೀ ಎನ್ ಅಪ್ಪಾಜಿ ಗೌಡರ್, ಮಂಡ್ಯ ಜಿಲ್ಲೆಯ ಜನಪ್ರಿಯ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀ ಮಾಜಿ ಗೃಹ ಸಚಿವರಾದ ಪಿಜಿಆರ್ ಸಿಂಧ್ಯಾರವರು, ಮೈಸೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀಮತಿ ಪುಷ್ಪಲತಾ ಜಗನ್ನಾಥ್ ಅವರು ಭಾಗವಹಿಸಿದ್ದು, ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ನಾಡಿನ ಹೆಸರಾಂತ ಸಾಹಿತಿಗಳು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಸನ್ಮಾನ್ಯ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡನವರು, ಚಿಟುಕು ಸಾಹಿತಿಗಳಾದ ಅನಾರ್ಕಲಿ ಸಲೀಂ, ಶಶಿಕಾಂತ್ ರಾವ್, ಡಾಕ್ಟರ್ ದೇವನಹಳ್ಳಿ ದೇವರಾಜ್ ಅವರು ಪಾಲ್ಗೊಂಡಿದ್ದರು. ಈ ಸುಮಧುರ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕವಿ ಮಿತ್ರರಾದ ಆಶಾ ಮಂಚನಬಲೆ, ಚಿಕ್ಕಬಳ್ಳಾಪುರ ಎಂಸಿ ರಾಜು, ಪ್ರೆಸ್ ಸುಬ್ರಾಯಪ್ಪ, ವಿನೋದ್ ಕುಮಾರ್, ಎಂ ಚಲಪತಿಗೌಡ, ಸರ್ಸಮ್ಮ, ಲತಾರಾಮ್ ಮೋಹನ್, ಇನ್ನು ಮುಂತಾದ ರಾಜ್ಯಾದ್ಯಂತ ಕವಿ ಬಳಗವು ಆಗಮಿಸಿ ತಮ್ಮ ಸ್ವರಚಿತ ಕವನಗಳನ್ನು ವಾಚಿಸಿ ಕನ್ನಡದ ಕಂಪನ್ನ ಬೀರಿದರು. ಸಂಸ್ಥೆಯಿಂದ ಸಹೃದಯ ಮಿತ್ರರೆಲ್ಲರಿಗೂ ಆತ್ಮೀಯವಾಗಿ ಅಭಿನಂದನದಿಂದ ಪ್ರಶಸ್ತಿ ಪತ್ರವನ್ನು ನೀಡುವ ಮೂಲಕ ಅಭಿನಂದಿಸಿ ಗೌರವಿಸಿದರು. ವಿಜಯಪುರದಿಂದ ಅತಿ ವೇಗದಲ್ಲಿ ಬರುತ್ತಿದ್ದ ವಾಹನ ಅಥಣಿ ತಾಲೂಕಿನ ನವಲಿಹಾಳ್ ಗ್ರಾಮದ ಹತ್ತಿರ ಎದುರಿಗೆ ಕೆಎಸ್ಆರ್ಟಿಸಿ ಬಸ್ ಬಂದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದಲ್ಲಿದ್ದ ಕಂಬಕ್ಕೆ ಗುದ್ದಿದೆ. ವಿಜಯಪುರದಿಂದ ಅತಿ ವೇಗದಲ್ಲಿ ಬರುತ್ತಿದ್ದ ವಾಹನ ಅಥಣಿ ತಾಲೂಕಿನ ನವಲಿಹಾಳ್ ಗ್ರಾಮದ ಹತ್ತಿರ ಎದುರಿಗೆ ಕೆಎಸ್ಆರ್ಟಿಸಿ ಬಸ್ ಬಂದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದಲ್ಲಿದ್ದ ಕಂಬಕ್ಕೆ ಗುದ್ದಿ ಕಂಬ ಮುರಿದು ವಾಹನದ ಮೇಲೆ ಬಿದ್ದಿದೆ. ಈ ಘಟನೆಯಲ್ಲಿ ಯಾರ ಜೀವಕ್ಕೂ ಯಾವುದೇ ಅಪಾಯವಾಗಿಲ್ಲ ಎಂದು ತಿಳಿದು ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣಾ ಎದುರು ಇದ್ದ ಆಲದ ಮರವೊಂದು ನಿನ್ನೆಯ ಮಳೆಯ ರಭಸಕ್ಕೆ ಬಿದ್ದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ ಎದುರು ಇದ್ದ ಆಲದ ಮರವು ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಕೆಳಗೆ ಬಿದ್ದಿದೆ. ಅಗ್ರಣಿ ಹೊಸಟ್ಟಿ ರಸ್ತೆ ಮರು ಡಾಂಬರೀಕರಣ ಮಾಡುವ ಕುರಿತು ಪ್ರತಿಭಟನೆ ನಡೆಸಿದ್ದರು. ರಸ್ತೆ ತುಂಬಾ ಹದಗೆಟ್ಟು ಹೋಗಿದ್ದು ವಾಹನ ಸಂಚಾರ ಮಾಡಲು ಕಷ್ಟವಾಗಿದೆ. ಭಾರೀ ಪ್ರಮಾಣದ ತೆಗ್ಗು ಬಿದ್ದಿರುವುದರಿಂದ ಈ ರಸ್ತೆ ಮೇಲೆ ಹದಗೆಟ್ಟು ಹೋಗಿರುತ್ತದೆ. ಈ ರಸ್ತೆ ಮೇಲೆ ಸಾಕಷ್ಟು ಅಪಘಾತಗಳು ಮತ್ತು ಸೈಕಲ್ ಅಪಘಾತಗಳು ಸಂಭವಿಸಿವೆ. ಈ ಬಗ್ಗೆ ಹಲವಾರು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ರೈತ ಸಂಘಟನೆ ಹಾಗೂ ಎಲ್ಲ ಸಂಘಟನೆಗಳೊಂದಿಗೆ ಉಗ್ರವಾದ ಧರಣಿ ಹೋರಾಟವನ್ನ ಜಿಲ್ಲಾ ಪಂಚಾಯತ್ ಆಫೀಸ್ನ ಮುಂದುಗಡೆ ಹೋರಾಟ ಮಾಡುತ್ತಿರುವ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡಬಹುದು. ಈ ಸಂಘಟನೆಗೆ ಎಂಎಂಪಿ ಸದಾ ಜನರ ಸೇವೆ ಬಳಗ ಕೂಡ ಬೆಂಬಲವಿದೆ. ರಸ್ತೆ ವಿದ್ಯಾರ್ಥಿಗಳಿಗಾಗಿ ಹೋಗಲು ಕಷ್ಟವಾಗ್ತಿದೆ. ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ ಬಸ್ ಕೂಡ ಇರುವುದಿಲ್ಲ. ಇದೆಲ್ಲವೂ ಸೌಲಭ್ಯ ರಾಜ್ಯ ಸರ್ಕಾರ ಮತ್ತು ತಾಲೂಕು ಆಡಳಿತ ಮತ್ತು ಕೇಂದ್ರ ಸರ್ಕಾರ ಇಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿನ ಸಾರ್ವಜನಿಕರಿಗೆ ರಸ್ತೆ ಸುಧಾರಣೆ ಮಾಡಿಕೊಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಮಾಡಿ ಕಲ್ಪಿಸಿಕೊಡಬೇಕೆಂದು ಮಾಧ್ಯಮದ ಮುಖಾಂತರ ಆಗ್ರಹಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಕಾಶಿ ಶಿವಲಿಂಗೇಶ್ವರ ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ದೇವರ ಪಲ್ಲಕ್ಕಿಯನ್ನ ನದಿಗೆ ತೆಗೆದುಕೊಂಡು ಹೋಗಿ ದೇವರಿಗೆ ಸ್ನಾನ ಮಾಡಿಸಿ ಮರಳಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ ಸಂಸ್ಕೃತಿ ಪುರಾತನ ಕಾಲದಿಂದಲೂ ನಡೆದು ಬಂದಿದೆ. ಜಾತ್ರೆ ನಿಮಿತ್ತ ಅನ್ನ ಪ್ರಸಾದ ಹಾಗೂ ಮತ್ತು ಇಂದು ಸಾಯಂಕಾಲ ಟಗರಿನ ಕಾಳಗ ಇತ್ತು. ಈ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರು ಆದಂತಹ ಸಂಗಪ್ಪ ಹಿಪ್ಪರ್ಗಿ, ಸದಾಶಿವ ಹಿಪ್ಪರ್ಗಿ, ಪಂಚಾಯತಿಯ ಸದಸ್ಯರಾದ ಉಮೇಶ್ ಪಾಟೀಲ್ ಹಾಗೂ ಚಿದಾನಂದ್ ಸುತಾರ್, ವಕೀಲರು ಶೀತಲ್ ಪಡಸಲಿಗಿ, ಬಾಹುಬಲಿ ಸಂತಿ ಮತ್ತಿತರರು ಗಣ್ಯಮಾನ್ಯರು ಹಾಜರಿದ್ದರು. ಎಲ್ಲ ಗಣ್ಯಮಾನ್ಯರಿಗೂ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಸೋಮಯ್ಯ ಸ್ವಾಮಿ ಅವರು ನಡೆಸಿಕೊಟ್ಟರು. ನಂತರ ಟಗರಿನ ಕಾಳಗಕ್ಕೆ ಎಲ್ಲ ಹಿರಿಯರು ಚಾಲನೆ ನೀಡಿದರು. ಟಗರಿನ ಕಾಳಗ ವಿಶೇಷವೇನೆಂದರೆ ಈ ಆಟವನ್ನ ನೋಡಲು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಎಲ್ಲರೂ ಹಿರಿಯರು ಕೂಡ ಈ ಟಗರಿನ ಕಾಳಗವನ್ನ ನೋಡಲು ಉತ್ಸಾಹದಿಂದ ಕುತೂಹಲಕಾರಿಯಾಗಿ ನೋಡಲು ಸೇರಿರುತ್ತಾರೆ. ಬೆಳಗಾವಿ
ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸೊಪ್ಪಡ್ಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯು ಮಳೆ ಬಂತಂದ್ರೆ ಶಾಲೆಯ ತುಂಬೆಲ್ಲ ನೀರು ನಿಲ್ಲುತ್ತವೆ. ಇದರಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಬೇಸತ್ತು ಹೋಗಿದ್ದಾರೆ. ಸಿದ್ದೇಶ್ವರ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಮಳೆ ಬಂತಂದ್ರೆ ಸಾಕು, ಶಾಲೆಯ ತುಂಬೆಲ್ಲ ನೀರು ತುಂಬುತ್ತವೆ. ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಯ ಸೌರುವುದನ್ನ ಕಂಡು ಆರಿದ ಜಾಗದಲ್ಲಿ ಪಾಠ ಕೇಳ್ತಾವೆ. ಇಲ್ಲಿನ ಕಂದಮ್ಮಗಳು ತಾವೇ ಬಕೆಟ್ನಿಂದ ನೀರನ್ನ ಹೊರಗೆ ಚೆಲ್ಲುತ್ತಾರೆ. ಮಳೆ ಬಂತಂದ್ರೆ ಸಾಕು, ವಿದ್ಯಾರ್ಥಿಗಳಿಂದ ಹಿಡಿದು ಶಿಕ್ಷಕರು ಪರದಾಡುತ್ತಾರೆ. ಶಾಲಾ ಸಿಬ್ಬಂದಿಯವರು ಇದರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ರೀತಿ ಎಷ್ಟು ವರ್ಷದಿಂದ ಶುರು ಆದ ರೀ? ಯಾವ ಟೈಮ್ ಮೇಡಮ್ ಅವ್ರೆ? ಯಾವ ಹೌದು ರೀ. ಇದ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರಿ ಸರ್. ಇವರ ಏನಂದ್ರೆ ಸರ್ ಎಲ್ಲಿ ತಾಲೂಕು ಪಂಚಾಯತಿ ಮಾಹಿತಿ ಕೊಟ್ಟಿರಿ ಏನಂದ್ರೆ ಅವರು ಇದು ಸುರತ್ರಿ ಇಲ್ಲ ಎರಡು ಕ್ಲಾಸ್. ಶಿಕ್ಷಣ ಅಧಿಕಾರಿಗಳ ಗಮನಕ್ಕೆ ತಂದಿರೇನು ಸರ್ ಇದನ್ನ? ಶಿಕ್ಷಣ ಅಧಿಕಾರಿಗಳ ಗಮನಕ್ಕೆ ತಾಲೂಕು ಪಂಚಾಯತಿ ಅವರು ಅವ್ರ ಗಮನಕ್ಕೆ ತಂದಿರಿ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಕಿಕ್ಕೇರಿ ಹೋಬಳಿ ಕೇಂದ್ರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ 1 ಕೋಟಿ ರೂಪಾಯಿ ವೆಚ್ಚದ ಕಾಂಕ್ರೀಟೀಕರಣ ಕಾಮಗಾರಿಯನ್ನ ಶಾಸಕ ಡಾಕ್ಟರ್ ನಾರಾಯಣಗೌಡ ವೀಕ್ಷಿಸಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಕಾಮಗಾರಿಯನ್ನ ಶಾಸಕ ಡಾಕ್ಟರ್ ನಾರಾಯಣಗೌಡ ವೀಕ್ಷಿಸಿ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಕಾಂಕ್ರೀಟ್ ಕಾಮಗಾರಿಯ ಕ್ಯೂರಿಂಗ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಶಾಸಕ ನಾರಾಯಣಗೌಡರು ಅವರೇ ನೀರಿನ ಪೈಪನ್ನ ಕೈಯಲ್ಲಿ ಹಿಡಿದುಕೊಂಡು ನೀರನ್ನ ಸಿಂಪಡಿಸಿ ತೋರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೃಷ್ಣೇಗೌಡ, ಶಂಭು, ಕೆವಿ ಬಲರಾಮ್, ಲೋಕೇಶ್, ದಯಾನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನೊಂದು ಮೋಟರ್ ಹಾಕಿ ಇನ್ನೊಂದು ಇದು ಪೈಪ್ ಹಾಕೊಂಡು ಎರಡು ಮೂರು ಹಾಕ್ರಿ ಪೈಪ್ ಆಮೇಲೆ ಕಳಿಕ್ ಹಾಕಿದ್ಮೇಲೆ ಇದಾಗಲ್ಲ ಸರ್. ಅದೇ ಚಂಗ್ರಿ ಹೇಳಿದೆ ಸರ್. ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಶ್ರೀ ವಾಲ್ಮೀಕಿ ಯುವ ಕ್ರಾಂತಿ ಸೇನೆಯ ವತಿಯಿಂದ ಬೇಡಿಕೆ ಈಡೇರಿಕೆಗೆ ಮನವಿ ಸಲ್ಲಿಸಲಾಯಿತು. ಎಸ್ಟಿ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣಕ್ಕೆ ಅನುಕೂಲ ಆಗುವುದಕ್ಕೆ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ 7ನೇ ತರಗತಿಯವರೆಗೆ ಪದವಿ ಪೂರ್ವ ಕಾಲೇಜಿನ ಯಾವುದೇ ಶಿಕ್ಷಣ ಮಾಡುವ ಹೆಣ್ಣು ಮಕ್ಕಳಿಗೆ ಬೆಳಗಾವಿಯಲ್ಲಿ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಬಾಳೇಶ್, ಶ್ರೀ ಮಹರ್ಷಿ ವಾಲ್ಮೀಕಿ ಯುವ ಕ್ರಾಂತಿ ಸೇನೆಯ ಜಿಲ್ಲಾಧ್ಯಕ್ಷರು ಭರ್ಮು ಕುರ್ಲಿ ಉಪಸ್ಥಿತರಿದ್ದರು. ಚಟ್ಟರ್ಕಿ ಗ್ರಾಮಸ್ಥರು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಡ್ಲೇವಾಡ್ ರಸ್ತೆನ ತಮ್ಮ ಹೊರದಲ್ಲಿ ಹಾದ ರಸ್ತೆಯ ಪರಿಹಾರ ನೀಡಿಲ್ಲ ಎಂಬ ಕಾರಣಕ್ಕೆ 50 ವರ್ಷಗಳಿಂದಿರುವ ಪೂರ್ವಿ ರಸ್ತೆಯನ್ನ ಖಾಸಗಿಯವರು ಅಗೆದು ತಡೆವಡ್ಡಿ ಬಂದ್ ಮಾಡಿದ ಪ್ರಯುಕ್ತ ರಸ್ತೆ ಸಾರಿಗೆ ಬಸ್ ಹಾಗೂ ಇತರ ಭಾರವಾದ ವಾಹನಗಳಿಗೆ ಕಡ್ಲೇವಾಡ ಕಡೆಗೆ ಹಾದು ಹೋಗಲು ರಸ್ತೆ ಇಲ್ಲದಂತಾಗಿದೆ. ಶಾಲಾ ಮಕ್ಕಳಿಗೆ ಹೋಗಿ ಬರಲು ವಾಹನ ಸೌಲಭ್ಯ ಇಲ್ಲದಾಗಿದೆ. 2018ರಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಇದನ್ನು ಅಲಕ್ಷಿಸಿ ಚಟ್ಟರ್ಕೆ ಗ್ರಾಮಸ್ಥರು ಇಂದು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ಮಾಡಿ ಘೋಷಣೆ ಕೂಗಿ ಬೇಗನೆ ಸಮಸ್ಯೆ ಪರಿಹರಿಸಲು ಮನವಿ ಸಲ್ಲಿಸಿದರು. ಇದಕ್ಕೆ ಅನುಗುಣವಾಗಿ ತಹಸೀಲ್ದಾರ್ ಅವರು ಸ್ಪಂದಿಸಿ 24 ಗಂಟೆಯೊಳಗೆ ರಸ್ತೆ ಬಗ್ಗೆ ವಿವರ ಪಡೆದು ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಶಂಭುಲಿಂಗ ಕಕ್ಕಮೇಳಲ್ಲಿ ವಕೀಲರು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಅಪ್ಪುಗೌಡ ಪಾಟೀಲ್, ಅರ್ಜುನ್ ಮಾಲ್ಗಾರ್, ಮಲನ್ಗೌಡ ಚೌಧರಿ, ಯಲ್ಲಪ್ಪ ಬೊಮ್ಮನಹಳ್ಳಿ, ಪ್ರಶಾಂತ್ ಪಾಟೀಲ್, ಶಶಿಕಾಂತ್ ಮಾಲ್ಗಾರ್, ಹುಸೇನ್ ಬಾಷಾ ಮಂಗಳೂರು, ಶ್ರೀಮಂತ್ ಅರ್ಜನ್ ಸೇರಿದಂತೆ ಗ್ರಾಮ ಪಂಚಾಯತಿಯ ಸದಸ್ಯರು, ಸಾರ್ವಜನಿಕರು ಭಾಗವಹಿಸಿದರು.
2018 ಮನೆ ಕೊಟ್ಟೇವಿ, 28 ಐತೆ ಅಂದ್ರೆ ಸುಮಾರು ಒಂದು ವರ್ಷ ಸಮೀಪ ಬಂತು. ಆದ್ರಿಂದ ನಮ್ಮ ರಸ್ತೆ ನಮಗೆ ಸಿಕ್ಕಿಲ್ಲ ಅಂದ್ರೆ ನಾವು ಇವತ್ತು ಏನ್ ತೀರ್ಮಾನ ಮಾಡ್ಕೋಬೇಕಂದ್ರೆ ನಮಗೆ ಇವತ್ತು ನಾಳೆ ಇವತ್ತಿನ ರಸ್ತೆ ಚಾಲು ಆಗ್ಬೇಕು, ಇಲ್ಲಾಂದ್ರೆ ನಾವು ಹೇಳ್ಬೇಕಿಲ್ಲ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಪಟ್ಟಣದ ಹೇಮಾವತಿ ಬಡಾವಣೆಯ 17ನೇ ವಾರ್ಡ್ನಲ್ಲಿ ಗಿಡಮರಗಳನ್ನು ನೆಟ್ಟು ಅರಣ್ಯ ಮಾದರಿಯ ಸಸ್ಯವನದ ನಿರ್ಮಾಣಕ್ಕೆ ಸಮಾಲೋಚನೆ ನಡೆಸಿದ ವಾರ್ಡಿನ ಪುರಸಭೆಯ ಸದಸ್ಯ ಕೆಎಸ್ ಸಂತೋಷ್ ಕುಮಾರ್. ತಾಲೂಕು ವಲಯ ಅರಣ್ಯಾಧಿಕಾರಿ ಮಧುಸೂದನ್ ಅವರೊಂದಿಗೆ 2.5 ಎಕರೆ ವಿಸ್ತೀರ್ಣದ ಬೃಹತ್ ಪ್ರದೇಶದಲ್ಲಿ ಔಷಧೀಯ ಸಸ್ಯವನ, ನವಗ್ರಹವನ ಮತ್ತು ಜನಸಾಮಾನ್ಯರ ಅನುಕೂಲಕ್ಕೆ ವಾಕಿಂಗ್ ಟ್ರ್ಯಾಕ್, ಮಕ್ಕಳ ಆಟೋಟಕ್ಕೆ ಪರಿಕರಗಳನ್ನು ಅಳವಡಿಸುವ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು. ಪುರಸಭೆ ವ್ಯಾಪ್ತಿಯಲ್ಲಿ ಒಂದೇ ಒಂದು ಸುಸಜ್ಜಿತ ಪಾರ್ಕ್ ಇಲ್ಲದಿರುವುದರಿಂದ ಶಾಸಕ ನಾರಾಯಣಗೌಡರ ನೇತೃತ್ವದಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೈಜ್ಞಾನಿಕ ಮಾದರಿಯಲ್ಲಿ ವನ ನಿರ್ಮಾಣಕ್ಕೆ ಹೆಜ್ಜೆ ಇಡಲಾಗಿದೆ ಎಂದು ಸಂತೋಷ್ ಕುಮಾರ್ ವಿವರಿಸಿದ್ದರು. ಪ್ರಾಕೃತಿಕ ಶೈಲಿಯ ನೀರಿನ ಕಾರಂಜಿ ನಿರ್ಮಾಣ ಸೇರಿದಂತೆ ಹೂವು ಮತ್ತು ಹಣ್ಣಿನ ಗಿಡಮರಗಳನ್ನು ನೆಟ್ಟು ಬೆಳೆಸಲು ಸಂಕಲ್ಪ ಮಾಡಲಾಗಿದೆ. ಹೇಮಾವತಿ ಬಡಾವಣೆ ನಿವಾಸಿಗಳು ಸಹಕಾರ ನೀಡಿ ಪರಿಸರ ಜಾಗೃತಿ ಬೆಳೆಸಿಕೊಂಡು ವನದ ನಿರ್ಮಾಣಕ್ಕೆ ಸಹಕಾರ ಕೇಳಿದ ನೂತನ ಪುರಸಭೆಯ ಸದಸ್ಯ ಸಂತೋಷ್. ಈ ಸಂದರ್ಭದಲ್ಲಿ ಪುರಸಭೆಯ ನೈರ್ಮಲ್ಯ ವಿಭಾಗದ ಅಭಿಯಂತರ ರಕ್ಷಿತ್ ಗೌಡ, ಪೌರ ಕಾರ್ಮಿಕರ ಮೇಸ್ತ್ರಿ ಮುತ್ತಯ್ಯ ಮತ್ತು ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ನಿಧನರಾದ ಕವಿ ಮತ್ತು ಸಾಹಿತಿ ಮತ್ತು ಪತ್ರಕರ್ತರು, ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರಾದ ಈಶ್ವರ್ ಮಗದುಂ ಮೂಡಲಗಿ ಅವರು ನಿಧನರಾದ ಹಿನ್ನೆಲೆ ಪತ್ರಕರ್ತ ಬಳಗದ ವತಿಯಿಂದ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈಶ್ವರ್ ಮಗದುಂ ಬಹುಮುಖ ಪ್ರತಿಭೆಯಾಗಿದ್ದರು ಮತ್ತು ಸಾಹಿತಿ ಹಾಗೂ ಕವಿ, ಸಾಮಾಜಿಕ ಹೋರಾಟಗಾರರು, ಅವರು ಪತ್ರಕರ್ತರು, ಕ್ರಾಂತಿ ಯುವಕರ ಸಂಘ ಹೋರಾಟಗಳ ಮೂಲಕ ಮೂಡಲಗಿ ಅಭಿವೃದ್ಧಿ ಹೋರಾಟವನ್ನು ನಡೆಸಿದ್ದಾರೆ. ಎಲ್ಲಾ ಕ್ಷೇತ್ರದಲ್ಲಿ ತುಂಬಲಾರದ ನಷ್ಟವಾಗಿದೆ ಎಂದು ಸಂಗಮೇಶ್ ಹೇಳಿದರು. ಈ ಸಂದರ್ಭದಲ್ಲಿ ಅನೇಕ ಹಿರಿಯ ಪತ್ರಕರ್ತರು, ಅನೇಕರು ಉಪಸ್ಥಿತರಿದ್ದರು. ಯಾಕಂದ್ರೆ ಅವರ ಆರೋಗ್ಯ ಬಹಳ ಚೆನ್ನಾಗಿ, ಅದರ ಹಿಂದಿನ ದಿವಸ ಬಹಳಷ್ಟು ಜನರ ಜೊತೆಗೆ ಅವರು ಬಹಳಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದು, ಬಹಳಷ್ಟು ಜನರು ಈಗ ಆಗಿ ನಡೆದಿರತಕ್ಕಂಥ ಒಂದು ಸಭೆಯಲ್ಲಿ ಹೇಳಿದರು. ಹಾಗೆ ಹಿಂದಿನ ದಿವಸ ಅವರು ಈ ಮಾರ್ಕೆಟ್ನಲ್ಲಿ ಬಹಳಷ್ಟು ಖುಷಿಯಿಂದ ಉಭಯ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಸೀರಿಗೆ ಬೆಂಕಿ ಹೊತ್ತಿಕೊಂಡು ಗಂಭೀರ ಗಾಯಗೊಂಡಿದ್ದ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಆದರ್ಶ ನಗರ ನಿವಾಸಿ 49 ವರ್ಷದ ಛಾಯಾ ನಾಗರಾಜ್ ಚಂದ್ರಶೇಖರ್ ಮಠ ಮೃತಪಟ್ಟ ಮಹಿಳೆ. ಜೂನ್ 21ರಂದು ಅಧ್ಯಾಪಕ ನಗರದ ವಿಶ್ವನಾಥ್ ಕಲ್ಯಾಣ ಮಂಟಪದ ವಿಶ್ವನಾಥ ಮಂದಿರದಲ್ಲಿ ನಾಗರ ಕಲ್ಲಿಗೆ ಪೂಜೆ ಸಲ್ಲಿಸುತ್ತಿದ್ದರು. ಈ ವೇಳೆ ದೀಪದ ಕೆಂಡ ಛಾಯಾ ಅವರ ಸೆರಗಿಗೆ ತಗುಲಿದೆ. ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ದೇವಸ್ಥಾನದ ಒಳಗೆ ಓಡಿ ಹೋಗಿದ್ದರು. ಅಲ್ಲಿದ್ದ ಸಾರ್ವಜನಿಕರು ಆಕೆಯನ್ನ ಕಾಪಾಡಲು ಮುಂದಾದರು. ಆದರೆ ಬೆಂಕಿಯ ಕೆನ್ನಾಲಿ ಛಾಯಾ ಅವರನ್ನ ಆವರಿಸಿತು. ತಕ್ಷಣವೇ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಛಾಯಾ ಮೃತಪಟ್ಟಿದ್ದಾರೆ. ಈ ಸಂಬಂಧ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಈ ಹೊತ್ತಿನ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.